ಜೆಡಿಎಸ್ ಟಿಕೆಟ್ ಕಗ್ಗಂಟು, ಸಿಂಹಾಸನಕ್ಕಾಗಿ ಮುಂದುವರೆದಿದೆ ರೇವಣ್ಣ ಕುಟುಂಬದ ಕಸರತ್ತು. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಕಗ್ಗಂಟಾಗಿ ಉಳಿದಿದೆ. ಹಾಸನ ಟಿಕೆಟ್ಗಾಗಿ ರೇವಣ್ಣ ಹಾಗೆ ಕುಟುಂಬ ಕಸರತ್ತನ್ನ ಮಾಡ್ತಾ ಇದೆ. ಮಾಜಿ ಸಿಎಂ ಎಚ್ ಡಿ ಕೆಯನ್ನ ಭೇಟಿಯಾಗಿದ್ದಾರೆ ರೇವಣ್ಣ ಹಾಗೂ ಅವರ ಪುತ್ರರು. ಕಳೆದ ಮೂರು ದಿನಗಳ ಹಿಂದೆ ಎಚ್ ಡಿ ಕೆಯನ್ನ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹಾಸನಕ್ಕೆ ಭವಾನಿ ರೇವಣ್ಣಗೆ ಟಿಕೆಟ್ ನೀಡುವಂತೆ ಒತ್ತಾಯ. ಭವಾನಿ ಸ್ಪರ್ಧೆಯಿಂದ ಹಾಸನದಲ್ಲಿ ಗೆಲುವು ಸುಲಭ ಅಂತ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ರೇವಣ್ಣ ಹಾಗೂ ಪುತ್ರರು ಮಾಡಿದ್ದಾರೆ. ಭವಾನಿ ರೇವಣ್ಣಗೆ ಟಿಕೆಟ್ ಬಗ್ಗೆ ಕುಮಾರಸ್ವಾಮಿ ಮೌನವಾಗಿದ್ದಾರೆ. ಎಚ್ ಪಿ ಸ್ವರೂಪರ ಒಲವನ್ನ ತೋರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚಿಸಿ ತೀರ್ಮಾನದ ಬಗ್ಗೆ ಎಚ್ ಡಿ ಕೆ ಸಲಹೆ ನೀಡಿದ್ದಾರೆ. ತಾನೇ ಹಾಸನದಿಂದ ಸ್ಪರ್ಧಿಸುವ ಬಗ್ಗೆ ಹೇಳಿದ್ದಾರೆ ರೇವಣ್ಣ. ಸ್ವರೂಪ್ಗೂ ಬೇಡ, ಭವಾನಿಗೂ ಬೇಡ, ನಾನೇ ನಿಲ್ತೀನಿ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ತಾವು ಹಾಸನದಿಂದ ನಿಂತ್ರೆ ಗೆಲುವು ಮತ್ತಷ್ಟು ಸುಲಭ ಅಂತ ರೇವಣ್ಣ ಹೇಳಿದ್ದಾರೆ. ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಕುಟುಂಬ ಬಿಟ್ಟು ಹೊರಗಿನವರು ಗೆಲ್ಲೋದು ಕಷ್ಟ ಇದೆ, ಹಾಗಾಗಿ ನಾವೇ ಯಾರಾದ್ರೂ ಚುನಾವಣೆಗೆ ನಿಲ್ಬೇಕು ಅಂತ ರೇವಣ್ಣ ಅವರು ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಳಿ ಹೇಳಿದ್ದಾರೆ. ಆದ್ರೆ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡೋ ಬಗ್ಗೆ ಕುಮಾರಸ್ವಾಮಿ ಇನ್ನೂ ಸಹ ಮೌನವಾಗೇ ಇದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ವಿಚಾರ ಮತ್ತಷ್ಟು ಕಗ್ಗಂಟ ಆಗ್ತಾನೆ ಹೋಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತನಾಡಿದ್ರು ಸಹ ರೇವಣ್ಣ ಅವರು ಇನ್ನೂ ಸಹ ಮೌನ ಮುರಿದಿಲ್ಲ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಏನಾಗ್ಬೋದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಪ್ರಗತಿ, ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಫೈಟ್ ಇನ್ನೂ ಸಹ ತಣ್ಣಗಾಗಿಲ್ಲ. ಏಕೆಂದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಎಚ್ ಡಿ ರೇವಣ್ಣ ಮತ್ತು ಪುತ್ರರು ಮಾಡಿದ್ದಾರೆ ಅನ್ನುವಂತಹದ್ದು ಸುವರ್ಣ ನ್ಯೂಸ್ಗೆ ತಿಳಿದಿರುವಂತಹ ಮಾಹಿತಿ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಬೆಂಗಳೂರಿನಲ್ಲಿ ಭೇಟಿಯಾದಂತಹ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರರಾದ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು, ಶಾಸಕ ಪ್ರೀತಮ್ ಗೌಡರನ್ನ ಸೋಲಿಸೋದಕ್ಕೆ ನಾವೆಲ್ಲ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದೇವೆ, ರಾಜಕೀಯ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದೇವೆ. ಹೀಗಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಮಾತ್ರ ಈ ಬಾರಿ ಹಾಸನ ಕ್ಷೇತ್ರವನ್ನ ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆಯನ್ನು ಸಹ ನಡೆಸಿದ್ದಾರೆ ಅನ್ನುವಂತಹದ್ದು ಈಗ ತಿಳಿದಿರುವಂತಹ ಮಾಹಿತಿ. ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಹಾಗೂ ಅವರ ಪುತ್ರರು ಮಾತಾಡಿದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಅಲ್ಲ ಭವಾನಿ ರೇವಣ್ಣ ಅವರಿಗೆ ನೀಡಿಲ್ಲ. ಸ್ವರೂಪ್ ಅವರಿಗೆ ಯಾಕೆ ಕೊಡಬಾರದು ಅನ್ನುವಂತಹ ಚರ್ಚೆಯು ಸಹ ನಡೆದಿದೆ ಅನ್ನತಕ್ಕಂಥದ್ದು ಸದ್ಯ ತಿಳಿದಿರುವಂತಹದ್ದು. ಜೊತೆಗೆ ಅಂತಿಮವಾಗಿ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ನಾನೇ ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಖಾಡಕ್ಕೆ ಎಂಟ್ರಿ ಆಗ್ತೇನೆ ಅನ್ನುವಂತಹ ಇಂಗಿತವನ್ನು ಸಹ ಎಚ್ ಡಿ ರೇವಣ್ಣ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹದ್ದು ತಿಳಿದಿದೆ. ಹೀಗಾಗಿ ಎಚ್ ಡಿ ರೇವಣ್ಣ ಅವರು ಶಾಸಕ ಪ್ರೀತಮ್ ಗೌಡರ ವಿರುದ್ಧ ಕಣಕ್ಕಿಳಿದು ತೊಡೆ ತಟ್ಟಾರ ಅನ್ನುವಂತಹದ್ದು ಈಗ ಸದ್ಯ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹದ್ದು. ಭವಾನಿ ರೇವಣ್ಣ ಅವರಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು, ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲವನ್ನ ಇಟ್ಕೋಬೇಡಿ ಅನ್ನುವಂತಹ ಮನವರಿಕೆ ಮಾಡುವ ಪ್ರಯತ್ನವನ್ನ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರರು ಮಾಡಿದ್ದಾರೆ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಬಹಳ ಒಂದು ಸವಾಲಾಗಿ ಸ್ವೀಕರಿಸಿದ್ದೇವೆ. ಎಚ್ ಡಿ ರೇವಣ್ಣ ಅವರು ಸಹ ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದ್ರೆ ಸುಲಭ ಆಗುತ್ತೆ ಜಯ ಅನ್ನುವಂತಹ ವಿಚಾರವನ್ನ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಯಾವುದೇ ರೀತಿಯ ಅಂತಿಮವಾದ ತೀರ್ಮಾನವನ್ನ ನಿರ್ಣಯವನ್ನ ಇನ್ನೂ ಸಹ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿಲ್ಲ. ಸ್ವರೂಪ್ ಅವರ ಪರವಾಗಿ ಒಲವನ್ನ ತೋರಿಸಿದ್ದಾರೆ ಅನ್ನುವಂತಹದ್ದು ಸದ್ಯ ಇರುವಂತಹ ಮಾಹಿತಿ. ಇದು ಅಂತಿಮ ಸ್ವರೂಪವನ್ನ ಪಡೆದಿಲ್ಲ, ಇನ್ನೂ ಸಹ ಟಿಕೆಟ್ ವಿಚಾರ ಹಾಗೆ ಕಗ್ಗಂಟಾಗಿ ಇರುವಂತಹದ್ದು. ಪ್ರಗತಿ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.